ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಬ್ರಾಹ್ಮಣ ಶೈಲಿಯೊಳಗೆ ಮಂಡಕ್ಕಿ ಮೆಂತೆ ಹಿಟ್ಟಿನ ಮಂಡಕ್ಕಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬಹಳ ಈಸಿ ಐತಿ ಇದನ್ನ ಮಾಡಿ ನಾವು ಒಂದು ಏರ್ ಕಂಟೈನರ್ ಬಾಕ್ಸ್ನೊಳಗೆ ಹಾಕಿಟ್ರೆ ಒಂದು ಹದಿನೈದು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಕ್ರಿಸ್ಪಿಯಾಗಿ ಮಸ್ತ್ ರುಚಿ ಇರ್ತೈತಿ ಬರ್ರಿ ಹೇಗಂದ್ರೆ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಂಡ್ಲಿನ ಇಟ್ಕೊಂಡಿ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿ ಜಾಸ್ತಿ ಆಗ್ತೈತಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಇವನ್ನೆರಡೂ ಹಾಕ್ಕೊಳ್ತೀನಿ ಇದು ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆವಾಗ ಒಂದು ಅರ್ಧ ಕಪ್ನಷ್ಟು ಶೇಂಗಾ ಹಾಕ್ಕೊಳ್ತೀನಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿರೋದು ಹಾಕ್ಕೊಳ್ತೀನಿ ಶೇಂಗಾ ಮತ್ತು ಕ್ರಿಸ್ಪಿಯಾಗಿ ಬರಬೇಕದು ಹಸಿ ಮೆಣಸಿನ್ಕಾಯಿ ಎರಡು ಚೆಂದಾಗ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಹಾಕ್ಕೊಳ್ತೀನಿ ಪುಟಾಣಿ ಅಥವಾ ಹುರಿಗಡ್ಲಿ ಕರಿಬೇವಿನ ಸೊಪ್ಪು ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡಿನಿ ಮೇಲೆ ಇವೆಲ್ಲ ಗರಿ ಗರಿ ಆಗ ಚೆಂದಾಗ ಫ್ರೈ ಮಾಡ್ಕೊಳ್ರಿ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಉರಿ ಸಣ್ಣಗೆ ಇಟ್ಕೊಳ್ರಿ ಚಂದಾಗ ಫ್ರೈ ಆಗ್ತಾವೆ ಶೇಂಗಾ ಅವೆಲ್ಲ ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತೈತಿ ಮೆಂತ್ಯೆ ಹಿಟ್ಟನಾಗೂ ಹಿಂಗೆ ಹಾಕಿರ್ತೀವಿ ಇದ್ರಾಗ ಒಂದು ಸ್ವಲ್ಪ ಈ ಒಗ್ಗರಣೆಗೂ ಹಿಂಗೆ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತೈತಿ ಇದ್ರಾಗ ಒಂದೆರಡು ಬಳಕದ ಮೆಣಸಿನ್ಕಾಯಿ ಇದ್ರೂ ಹಾಕೋ ಹಾಕ್ರಿ ಇನ್ನೂ ಮಸ್ತ್ ರುಚಿ ಆಗ್ತೈತಿ ನಮ್ಮ ಮನೆಯಾಗೆ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ನಾನು ಬಳಕದ ಮೆಣಸಿನ್ಕಾಯಿ ಒಂದು ಒಳ್ಳೆ ಘಮ ಬರ್ತೈತಿ ಈಗ ನಾನು ಒಂದು ಎರಡು ಲೀಟ್ರ್ನ ಎಷ್ಟು ಅಂದರೆ ಎರಡು ಸೇರ್ನಷ್ಟು ಅಥವಾ ಕಾಲ್ಪು ಅಂತ ಹೇಳ್ತಾರಲ್ಲ ಅಷ್ಟು ಮಂಡಕ್ಕಿನ ಇದಕ್ಕೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ಉರಿ ಕಡಿಮೆ ಇಟ್ಕೊಳ್ರಿ ಆಮೇಲೆ ಇವನ ಒಂದು ಸ್ವಲ್ಪತ್ತು ನಾನು ಬಿಸಿಲಿಗೆ ಹಾಕಿದ್ದೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಮಂಡಕ್ಕಿ ಅಂಥೇಳಿ ಬಿಸಿಲಿಗೆ ಹಾಕಿದ್ದೆ ಗರಿ ಗರಿಯಾಗಿತ್ತು ಇನ್ನೊಂದು ಸ್ವಲ್ಪ ಈಗ ಇವನ್ನ ಬಾಣ್ಲಿಗೆ ಹಾಕಿದ ಮೇಲೆ ಸಣ್ಣ ಉರಿ ಒಳಗ ಚಂದಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಉರಿ ಫುಲ್ ಕಡಿಮೆ ಇಟ್ಕೊಳ್ರಿ ಅಂದರೆ ಇನ್ನೊಂದು ಸ್ವಲ್ಪ ಗರಿ ಗರಿಯಾಗಿ ಮಂಡಕ್ಕಿ ಭಾಳ ಕ್ರಿಸ್ಪಿಯಾಕಾಗ್ತವು ಮತ್ತು ರುಚಿ ಕೂಡ ಬಹಳ ಮಸ್ತ್ ಇರ್ತೈತಿ ಚೆಂದ ಎಲ್ಲ ಒಗ್ಗರಣೆನು ಅದಕ್ಕೆ ಮಂಡಕ್ಕಿಗೆ ಹತ್ಕೊಳ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಸಣ್ಣ ಉರಿ ಒಳಗೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಎಲ್ಲ ಒಗ್ಗರಣೆನೂ ಹತ್ಕೊಳ್ತೈತದು ಮಂಡಕ್ಕಿಗೆ ಈಗ ಇದಾದ ಮೇಲೆ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಮೆಂತ್ಯ ಹಿಟ್ಟನ್ನ ಹಾಕ್ಕೊಳ್ತೀನಿ ಮೆಂತ್ಯ ಹಿಟ್ಟು ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಹೇಳೇನಿ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನೋ ಲಿಂಕ್ ಕೂಡ ಹಾಕ್ತೀನಿ ನೀವು ಅಲ್ಲಿ ನೋಡ್ಬೋದು ಮೆಂತ್ಯ ಹಿಟ್ಟ ಮೇನ್ ಇದಕ್ಕೆ ರುಚಿ ಇರೋದು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಳ್ಳ್ರಿ ಈ ಮೆಂತ್ಯೆ ಹಿಟ್ಟು ಒಂದು ಘಮ ಮಸ್ತ್ ಬರ್ತೈತಿ ನೀವು ಹುರ್ಗಡ್ಲಿ ಹಿಟ್ಟು ಹಾಕೋದಕ್ಕಿಂತ ಮೆಂತ್ಯ ಹಿಟ್ಟು ಹಾಕಿದ್ರೆ ಮಂಡಕ್ಕಿ ಘಮ ಭಾಳ ಆಗ್ತೈತಿ ಒಂದು ಅರ್ಧ ಚಮಚದಷ್ಟು ಸಕ್ರೆ ಪುಡಿ ಹಾಕ್ತೀನಿ ಇದು ಟೇಸ್ಟ್ ಸಲುವಾಗಿ ಹಾಕ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ರಿ ಒಂದು ಚೂರು ಟೇಸ್ಟ್ ಚಲೋ ಬರ್ತೈತಿ ಅಂತ ಇದಕ್ಕೆ ಹಾಕಿರೋದು ಇಷ್ಟ ಆದಮೇಲೆ ಮಂಡಕ್ಕಿನ ಸರ್ವ್ ಮಾಡ್ಬೋದು ಆಗ ನಾನಿಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಉಪ್ಪು ಹಾಕಿ ಹುರಿದಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಈ ಈ ಹಿಟ್ಟಿನ ಮಂಡಕ್ಕಿ ಮಾಡ್ಬೋದು ಅಂತ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು